ಚೆನ್ನೈಯಲ್ಲಿ ನೋಡೋಕಂತೂ ತುಂಬಾ ಪ್ಲೇಸಸ್ ಇದೆ, ಬಟ್ ನಮಗೆ ಟೈಮ್ ಲಿಮಿಟ್ ಇರೋದ್ರಿಂದ ನಾವು ಒಂದಿನದಲ್ಲಿ ಒಂದು 3-4 ಪ್ಲೇಸಸ್ ನ ಕವರ್ ಮಾಡ್ಬೋದು. ಮೇನ್ ಯಾವ್ಯಾವ ಪ್ಲೇಸಸ್ನ ನೋಡಬೇಕು ಅದನ್ನ ಕವರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಸುಪ್ರಿಯಾ ಶಶಿಕಾಂತ್ ಯೂಟ್ಯೂಬ್ ಚಾನಲ್. ಚೆನ್ನೈಗೆ ನಾವು ಒಂದೇ ಬಾರ ಟ್ರೈನ್ ಅಲ್ಲಿ ಹೋದ್ವಿ. ಟ್ರೈನ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ವಿಡಿಯೋನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ದಲೆ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀವಿ. ಚೆನ್ನೈ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ ಆಲ್ಮೋಸ್ಟ್ 7:30 ಆಗೋಗಿತ್ತು. ಸೊ ನಾವು ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಆಲ್ರೆಡಿ ಬುಕ್ ಮಾಡಿದಂತಹ ಸುಪ್ರೀಂ ಸ್ಟೇ ಹೋಟೆಲ್ಗೆ ಹೋದ್ವಿ. ರೂಮ್ ಹೇಗಿತ್ತು ಅಂತ ಶಶಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಚೆನ್ನೈಲಿ ಟ್ರಿಪ್ಲಿಕೇನಲ್ಲಿ ಸುಪ್ರೀಂ ಸ್ಟೇ ಅಂತ ಹೋಟೆಲ್ ಸ್ವಲ್ಪ ನೋಡ್ಬಿಟ್ಟು ಇರೋ ರೇಟ್ಸಲ್ಲಿ ರೀಸನಬಲ್ ಅಂತ ಹೇಳಿ ಮಾಡಿಸಿದ್ದು. ಲಿಟ್ರಲಿ ಕ್ಯಾಪ್ಸುಲ್ ಹೋಟೆಲ್ ಥರನೇ, ಅಂದರೆ ಒಂದು ಬೆಡ್ಗೆ ಮಾತ್ರ ಸ್ಪೇಸ್ ಇದೆ. ಅಲ್ಲಿ ಒಂಚೂರು ಹೋಗಿ ನಡ್ಕೊಂಡು ಹಿಂಗೆ ಕ್ರಾಸ್ ಆಗಬೇಕಲ್ಲ, ಸೊ ಹಂಗಾಗಿ ಅಷ್ಟು ಮಾತ್ರ ಸ್ಪೇಸ್ ಇದೆ. ಭಾಳನೇ ಚಿಕ್ಕ ರೂಮು ಆ್ಯಂಡ್ ಏರಿಯಾ ಕೂಡ ತುಂಬಾ ಕಂಜೆಸ್ಟೆಡ್ಡು. ರೇಟ್ ವೈಸ್ ಓಕೆ ಅಂತ ಅನ್ನಿಸ್ತು ಮಾಡಿಸ್ತೆ, ಬಟ್ ಇಲ್ಲ, ನಾಟ್ ಎ ಗುಡ್ ಚಾಯ್ಸ್ ಅಂತ ಅನ್ನಿಸ್ತಾ ಇದೆ. ನೆನ್ನೆ ಚೆನ್ನೈಗೆ ನೈಟ್ ಬಂದಾಗ 7:38 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ರೂಮಲ್ಲಿ ಹೋಗಿ ಸುಪ್ರೀಂ ಸ್ಟೇ ಅಂತ ನಾವು ಉಳ್ಕೊಂಡಿರೋದು ಕೃಷ್ಣಸ್ವಾಮಿ ಸ್ಟ್ರೀಟಲ್ಲಿ, ಚೆಪ್ಪಾಕಲ್ಲಿ ಬರುತ್ತೆ. ಅಲ್ಲಿ ಉಳ್ಕೊಂಡಿದ್ದು, ಬೆಳಗ್ಗೆ ಎದ್ದು ಈಗ ಫ್ರೆಶ್ ಆಗಿ ಫಸ್ಟ್ ನಾವು ಮೆರೀನಾ ಬೀಚ್ ಮತ್ತು MGR ಮೆಮೋರಿಯಲ್ ನೋಡಕ್ಕೆ ಹೋಗ್ತಾಯಿದ್ವಿ, ಬನ್ನಿ ನೋಡೋಣ. ಚೆನ್ನೈ ಅಂದಮೇಲೆ ಇಡ್ಲಿ ವಡೆನ ಮಿಸ್ ಮಾಡೋಕ್ಕಾಗತ್ತಾ? ನಾವು ಸ್ಟೇ ಮಾಡಿದಂಥ ಹೋಟೆಲ್ ಪಕ್ಕದಲ್ಲೇ ಭಾರತಿ ಮೆಸ್ಸಲ್ಲಿ ಇಡ್ಲಿ ವಡೆ ತುಂಬಾ ಚೆನ್ನಾಗಿರತ್ತೆ ಅಂತ ಕೇಳ್ಪಟ್ವಿ. ಸೊ ನಾವಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಚೆಪಾಕ್ ಸ್ಟೇಡಿಯಂನ ಪಕ್ಕದಲ್ಲೇ ಇರೋ ಮರೀನಾ ಬೀಚ್ನ ನೋಡೋಕ್ಕೆ ನಾವು ಆರಾಮಾಗಿ ನಡ್ಕೊಂಡು ಹೋದ್ವಿ. ಸೊ ಫಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು MGR ಮೆಮೋರಿಯಲ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇದು ಮರೀನಾ ಬೀಚ್ ಪಕ್ಕದಲ್ಲೇ ಇದೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. MGR ಮತ್ತೆ ಜಯಲಲಿತಾ ಮೆಮೋರಿಯಲ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. MGR ಮೆಮೋರಿಯಲ್ ಪಕ್ಕನೆ ಮೆರೀನಾ ಬೀಚ್ ಇದೆ. ಸುಪ್ರಿಯ ಹೇಳ್ದಂಗೆ ಚೆನ್ನೈಗೆ ಬಂದವರೆಲ್ಲ ಇದೊಂದು ಅಟೆಂಡೆನ್ಸ್ ಕೊಡಲೇಬೇಕು. ಸೊ ಆ ಥರ ಒಂಥರ ಫೇಮಸ್ ಆಗಿದೆ ಮೆರೀನಾ ಬೀಚ್. ನಾನು ತುಂಬ ಸತಿ ಬಂದಿದ್ದೀನಿ, ನಾಟ್ ಸೋ ಕ್ಲೀನ್ ಬೀಚ್ ಅಂತ ಇದ್ರೂ ಕೂಡ ಒಂದ್ಸತಿ ಬಂದು ನೋಡ್ಕೊಂಡು ಹೋದರೆ ಅದೊಂಥರ ಫೀಲು, ಚೆನ್ನಾಗಿ ಬಂದಿದ್ದೀನಿ ಅಂತ ಫೀಲು. ಸೊ ಹಾಗಾಗಿ ಈಗ MGR ಮೆಮೋರಿಯಲ್ ಆಯಿತು. ಜಯಲಲಿತಾ ಮತ್ತು MG ರಾಮಚಂದ್ರನ್ದು ಅವ್ರದ್ದು ಸಮಾಧಿದು ಮೇಲೆ ಮೆಮೋರಿಯಲ್ ಕಟ್ಟಿದ್ದಾರೆ. ಅದ್ರ ಪಕ್ಕನೇ ಮೆರೀನಾ ಬೀಚ್ ಇದೆ. ಬನ್ನಿ ಮೆರೀನಾ ಬೀಚ್ಗೆ ಹೋಗೋಣ. ಮರೀನಾ ಬೀಚಲ್ಲಿ ಒಂದು 5 ನಿಮಿಷ ಸ್ಪೆಂಡ್ ಮಾಡಿದ್ವಿ. ಒಂದು 1/2 ಕಿಲೋಮೀಟ್ರ್ ಮರಳು ಮೇಲೆ ಹೋಗಿ ಬರೋದೇ ಒಂಥರ ಕಷ್ಟ. ಮರಳು ಮುಂದ್ಗಡೆ ಹೋಗೋಕ್ಕೆ ನಡ್ಕೊಂಡು ಹೋಗೋಕ್ಕೆ ಬಿಡಲ್ಲ, ಒಂಥರ ಹಿಂದ್ಗಡೆ ಎಳಿತಾ ಇರುತ್ತೆ. ಬಟ್ ಸುತ್ತಮುತ್ತ ಎಲ್ಲ ಶಾಪ್ಸ್ ಇದ್ದಾವೆ, ಏನಾದರೂ ತಿನ್ಕೊಂಡು ಸ್ನ್ಯಾಕ್ಸ್ ಥರ ತಿನ್ಕೊಂಡು ಅಥವಾ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಈವ್ನಿಂಗ್ ತುಂಬಾ ಪ್ಲೆಸೆಂಟ್ ಆಗಿರುವಾಗ ಮಾತ್ರ ಬಂದರೆ ಮರೀನಾ ಬೀಚು ಚೆನ್ನಾಗಿ ಅನಿಸುತ್ತೆ. ಅದರ್ವೈಸ್ ಅಷ್ಟೊಂದೇನು ಕ್ಲೀನ್ ಇಲ್ಲ ಬೀಚು, ಆ್ಯಂಡ್ ಬಿಸಿಲಲ್ಲಿ ಸಾಕನ್ಸುತ್ತೆ. ಓಲಾ ಕ್ಯಾಬ್ ಮತ್ತು ಆಟೋನಲ್ಲೇ ನಾವು ಚೆನ್ನೈನ ಕಂಪ್ಲೀಟ್ ಸಿಟಿ ಟೂರ್ ಮಾಡಿದ್ವಿ. ಮರೀನಾ ಬೀಚ್ನ ಮುಗಿಸ್ಕೊಂಡು ಚೆನ್ನೈನ ಇನ್ನೊಂದು ಫೇಮಸ್ ಡೆಸ್ಟಿನೇಷನ್ ಆದ ಗವರ್ನಮೆಂಟ್ ಮ್ಯೂಸಿಯಂ ನೋಡಕ್ಕೆ ಹೋದ್ವಿ. ಚೆನ್ನೈಲಿರೋ ಗವರ್ನಮೆಂಟ್ ಮ್ಯೂಸಿಯಂ ನೋಡೋಕೆ ಬಂದಿದ್ವಿ. ಪರ್ ಹೆಡ್ ₹15 ಚಾರ್ಜ್ ಮಾಡಿದ್ದಾರೆ. ಮ್ಯೂಸಿಯಮಲ್ಲಂತೂ ನೋಡೋಕ್ಕೆ ತುಂಬಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಗವರ್ನಮೆಂಟ್ ಮ್ಯೂಸಿಯಂ ತುಂಬಾ ಹಳೇದಾದ ಮ್ಯೂಸಿಯಂ. ಇದು ಇಂಡಿಯಾದ ಸೆಕೆಂಡ್ ಓಲ್ಡೆಸ್ಟ್ ಮ್ಯೂಸಿಯಂ. ಇಲ್ಲಿ ಸುಮಾರು 1000 ವರ್ಷದ ಹಳೆ ಕಲ್ಲಿನ ಕೆತ್ತನೆಗಳು, ವಿಗ್ರಹಗಳೆಲ್ಲ ಇದಾವೆ. ಅದ್ರ ಜೊತೆ ಪ್ರಾಣಿ ಹಾಗೂ ಪಕ್ಷಿ ಲೋಕದ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗತ್ತೆ.
ಇಲ್ಲಿ ಸುಮಾರು 150-200 ವರ್ಷದ ಹಳೆ ತಿಮಿಂಗ್ಲದ ಮೂಳೆಗಳನ್ನ ಕೂಡ ಇಟ್ಟಿದ್ದಾರೆ. ಇದು ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಕೂಡ ಅಂತ ಹೇಳ್ಬೋದು. ಚೆನ್ನೈ ಎಗ್ಮೋರ್ ಅಲ್ಲಿರುವಂತ ಗೌರ್ಮೆಂಟ್ ಮ್ಯೂಸಿಯಂ ನೋಡ್ಕೊಂಡ್ ಬಂದ್ವಿ, ತುಂಬಾನೇ ಚೆನ್ನಾಗಿದೆ. ಒಂದು 10-12 ವರ್ಷ ಮುಂಚೆ ಬಂದಿದ್ದು ನಾನು, ಅವಾಗ ನಾನು ನೋಡಿದ್ದ ನೆನಪುಗಳೆಲ್ಲ ಈಗ ಮತ್ತೆ ವಾಪಸ್ ನನಗೆ ಬಂದಂಗೆ ಆಯಿತು. ಸ್ಟೋನ್ ಕಲೆಕ್ಷನ್ ಇರ್ಬೋದು, ಆರ್ಟ್ ಗ್ಯಾಲರಿ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಒಂದು 3-4 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆಯ ಪ್ಲೇಸ್, ಚೆನ್ನಾಗಿ ಅನ್ನಿಸ್ತು. ಗೌರ್ಮೆಂಟ್ ಮ್ಯೂಸಿಯಂ ಎದುರುಗಡೆನೆ ಊಟ ಮಾಡಿಕೊಂಡು ಬೆಸೆಂಟ್ ನಗರದಲ್ಲಿರೋ ಅಷ್ಟಲಕ್ಷ್ಮಿ ದೇವಸ್ಥಾನ ನೋಡೋಕ್ಕೆ ಅಂತ ಹೊರಟ್ವಿ. ದಿವಸನ ಬೆಳಗ್ಗೆ 6:30 ಮಧ್ಯಾಹ್ನ 12 ಗಂಟೆವರೆಗೂ, ಹಾಗೆ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ, ಬಟ್ ದೇವಸ್ಥಾನದ ಒಳಗಡೆಯಿಂದ ಬೀಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನೈದು ಗೌರ್ಮೆಂಟ್ ಮ್ಯೂಸಿಯಂ ಆದಮೇಲೆ ಎಲಿಯೋಟ್ಸ್ ಬೀಚ್ ಅಥವಾ ಬೆಸೆಂಟ್ ನಗರಲ್ಲಿರುವಂಥ ಬೀಚ್ ಪಕ್ಕನೇ ಇರುವಂಥ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಬಂದ್ವಿ. ಭಾಳ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಲಿಲ್ಲ, ಬಟ್ ಒಂದು 15 ಕಿಲೋಮೀಟರ್ಸ್ ದೂರದಲ್ಲಿದೆ ಚೆನ್ನೈ ಸಿಟಿ ಸೆಂಟರಿಂದ. ತುಂಬಾ ಮನಸ್ಸಿಗೆ ನೆಮ್ಮದಿ ಆಯಿತು. ಸಂಜೆ ಈವ್ನಿಂಗ್ ಟೈಮ್ ಬಂದಿದ್ದೀವಿ, ಈಗ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಬೆಸೆಂಟ್ ನಗರ್ ಬೀಚ್ನೆಲ್ಲ ನೋಡಿಕೊಂಡು ಆಮೇಲೆ ವಾಪಸ್ ಹೋಗ್ತೀವಿ. ಸೊ ಅಷ್ಟಲಕ್ಷ್ಮಿ ದೇವಸ್ಥಾನ ಅಂತೂ ಮಿಸ್ ಮಾಡೋಂಗಿಲ್ಲ, ತುಂಬಾ ಚೆನ್ನಾಗಿದೆ. ಬೆಸೆಂಟ್ ನಗರ್ ಬೀಚಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ತುಂಬಾ ಕ್ಲೀನ್ ಅನ್ನಿಸ್ತು ಕಂಪೇರ್ ಟು ಮರೀನಾ ಬೀಚು. ಈಗ ಸೇಮ್ ಅನ್ನಿಸ್ತಾ ಇದೆ ನನಗೆ, ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಅದು ಪಕ್ಕ ಒಂದು ಸ್ವಲ್ಪ ಆ ಲೈನಲ್ಲಿ ತುಂಬಾ ಶಾಪಿಂಗ್ ಮಾಲ್ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿರ್ಬೋದು ಅಥವಾ ಒಳ್ಳೊಳ್ಳೆ ಈಟರೀಸು ಈ ಥರ ಎಲ್ಲ ಸ್ಟೋರ್ಸ್ ಇದೆ ಅಲ್ಲಿ. ಬಟ್ ಬೀಚ್ ವೈಸು ಮರೀನಾ ಬೀಚ್ಗಿಂತ ಬೆಟರ್ ಇದೆ, ಬಟ್ ಅಷ್ಟೊಂದೇನು ಕ್ಲೀನ್ನೆಸ್ ಈಗ ಅನ್ನಿಸ್ತಾ ಇಲ್ಲ ನನಗೆ. ಸೊ ಚೆನ್ನೈಲಿ ನಾವು ಡೇ 1 ಮರೀನಾ ಬೀಚ್ ನೋಡಿದ್ವಿ, ಎಮ್ ಜಿ ಆರ್ ಮೆಮೋರಿಯಲ್ ನೋಡಿದ್ವಿ, ಆಮೇಲೆ ಗೌರ್ಮೆಂಟ್ ಮ್ಯೂಸಿಯಂ ನೋಡಿದ್ವಿ ಚೆನ್ನೈದು, ಅಷ್ಟು ಮಾತ್ರ ಮಧ್ಯಾಹ್ನ ನೋಡೋಕ್ಕಾಯಿತು. ಸಂಜೆ ಅಷ್ಟಲಕ್ಷ್ಮಿ ದೇವಸ್ಥಾನ ನೋಡಿಕೊಂಡು ಈಗ ಎಲಿಯೋಟ್ಸ್ ಬೀಚ್ ಅಥವಾ ಬೆಸೆಂಟ್ ನಗರ್ ಬೀಚ್ ನೋಡಿಕೊಂಡು ನಾವು ವಾಪಸ್ ರೂಮ್ಗೆ ಹೋಗ್ತಾ ಇದ್ವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಸುಪ್ರಿಯ ಶಶಿಕಾಂತ್ ಚಾನೆಲ್. ಥ್ಯಾಂಕ್ ಯು. ಒನ್ ಮೋರ್ ಥಿಂಗ್ ಅಂದರೆ, ಬೆಸೆಂಟ್ ನಗರ್ ಬೀಚ್ ಪಕ್ಕದಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ತಿಂದು ನಾವು ಸ್ಟೇ ಮಾಡಿದಂಥ ಸುಪ್ರೀಂ ಸ್ಟೇ ಹೋಟೆಲ್ ಕಡೆ ಹೊರಟ್ವಿ.